ವ್ಯಕ್ತಿಗೆ ಅಥವಾ ವ್ಯವಸ್ಥೆಗೆ ಭಯದಿಂದ ಗೌರವ ನೀಡೋದೇ ಬೇರೆ, ಪ್ರೀತಿಯಿಂದ ಗೌರವ ನೀಡೋದೇ ಬೇರೆ. ಉಡುಪಿಯ ಬ್ರಹ್ಮಾವರ ಜಾತ್ರೆಯಲ್ಲಿ ವಿಶಿಷ್ಟ ಸಂಪ್ರದಾಯವಿದೆ. ಇಲ್ಲಿ ಪೊಲೀಸರು ಬಾರದೆ ರಥೋತ್ಸವ ಆರಂಭವಾಗಲ್ಲ. ಅವರನ್ನು ಅಕ್ಕರೆಯಿಂದ ಮೆರವಣಿಗೆಯಲ್ಲಿ ಕರೆತರೋದು ವಿಶಿಷ್ಟ ಸಂಪ್ರದಾಯ. ಈ ಕುರಿತ ಒಂದು ಕುತೂಹಲಕಾರಿ ಸ್ಟೋರಿ ಇಲ್ಲಿದೆ ನೋಡಿ. ಬ್ಯಾಂಡು ವಾದ್ಯದ ನಡುವೆ ಊರಿನ ಗಣ್ಯರು ಸಕಲ ಗೌರವಗಳನ್ನ ಹೊತ್ತು ಬರುತ್ತಿರುವ ಈ ಮೆರವಣಿಗೆ ನೋಡಿ, ಇದು ಅತ್ಯಂತ ಮರ್ಯಾದೆಯಲ್ಲ, ರಾಜ ಮರ್ಯಾದೆ. ಇವರೆಲ್ಲ ಹೊರಟಿರೋದು ಪೊಲೀಸ್ ಠಾಣೆಗೆ. ಇದೇನಪ್ಪ ವಿಶೇಷ ಅಂದ್ರ, ಉಡುಪಿಯ ಬ್ರಹ್ಮಾವರ ಮಹಲಿಂಗೇಶ್ವರ ಜಾತ್ರೆಯಲ್ಲಿ ಅಪರೂಪದ ಸಂಪ್ರದಾಯ ಪಾಲಿಸಲಾಗುತ್ತಿದೆ. ಉತ್ಸವದ ದಿನ ರಥ ಎಳೆಯುವ ಮುನ್ನ ದೇವಾಲಯದ ಆಡಳಿತ ವರ್ಗ ಅರ್ಚಕರು ಗ್ರಾಮದ ಪೊಲೀಸ್ ಠಾಣೆಗೆ ಮೆರವಣಿಗೆಯಲ್ಲಿ ಬರ್ತಾರೆ. ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಫಲ ಪುಷ್ಪ ನೀಡಿ ಉತ್ಸವಕ್ಕೆ ಬರುವಂತೆ ಆಹ್ವಾನ ನೀಡುತ್ತಾರೆ. ಬಳಿಕ ಮೆರವಣಿಗೆಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ದೇವಾಲಯಕ್ಕೆ ಕರೆದೊಯ್ಯುತ್ತಾರೆ. ಪೊಲೀಸರು ಬಂದ ಬಳಿಕವೇ ತೆಂಗಿನಕಾಯಿ ಒಡೆದು ಉತ್ಸವ ಆರಂಭವಾಗುತ್ತೆ. ಗುಳಿನ ರಕ್ಷಣೆ ಮಾಡೋರು ಯಾರು? ಪೊಲೀಸರು. ಸೊ ಅವರಿಗೆ ಈಗ ಗುಣಮಟ್ಟದಿಂದ ಈ ಅದೇ ಮಾಡ್ತಾ ಈ ಪದ್ಧತಿ ಎಲ್ಲೂ ಇಲ್ಲ. ನಾನು ನೋಡಿ ಮಟ್ಟಿಗೆ ಈ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಇದೊಂದು ವಿಶಿಷ್ಟ ಪದ್ಧತಿ ಇದೆ. ಆದರೆ ಇದೊಂದು ಒಂದು ಒಳ್ಳೆಯ ಪೊಲೀಸರಿಗೆ ಒಂದು ಒಳ್ಳೆಯ ಒಂದು ಎಂತ ಹೇಳಿದಪ್ಪ, ಒಂದು ಗೌರವ, ಒಂದು ವಿಶ್ವಾಸ, ಗೌರವ ಮೂಡಿಬಂತ ಜನಗಳ ಒಂದು ಪದ್ಧತಿ. ಭಾಳ ಒಳ್ಳೆಯ ಒಂದು ಸಂಪ್ರದಾಯ. ಹಾಗೆಯೇ ಇಲ್ಲಿನ ಠಾಣಾಧಿಕಾರಿಗಳನ್ನು ಮೆರವಣಿಗೆ ಮೂಲಕ ಅಲ್ಲಿಗೆ ಕರ್ಕೊಂಡು ಹೋಗಿ ರಥೋತ್ಸವವನ್ನು ಪ್ರಾರಂಭ ಮಾಡುವಂಥ ಪದ್ಧತಿ ಈ ಊರಿನ ಒಂದು ಈ ದೇವಸ್ಥಾನದ ಒಂದು ಸತ್ ಸಂಪ್ರದಾಯ. ಅದೇ ಪ್ರಕಾರ ಇವತ್ತು ಅವರನ್ನು ಇಲ್ಲಿ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಇದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಜರುಗಲಿ ಎಂದು ನಾವು ಅದನ್ನು ಹಾರೈಸ್ತೇವೆ. ಜಾತ್ರೆ ಅಂದ್ರೆ ಪೊಲೀಸರಿಗೆ ಕಾವಲು ಕಾಯೋ ಕೆಲಸ ಫಿಕ್ಸ್. ಆದ್ರೆ ಬ್ರಹ್ಮಾವರದಲ್ಲಿ ಮಾತ್ರ ಹಾಗಿಲ್ಲ. ಈ ಸಂಪ್ರದಾಯ ಎಂದು ಆರಂಭವಾಯಿತು ಗೊತ್ತಿಲ್ಲ. ಆದ್ರೆ ಪೊಲೀಸರಿಗೆ ಗೌರವ ನೀಡುವ ಮೂಲಕ ಕಾನೂನಿಗೆ ಗೌರವ ನೀಡುವ ಈ ಸಂಪ್ರದಾಯ ಬೇರೆಲ್ಲೂ ಕಾಣಸಿಗಲ್ಲ. ಏಳೆಂಟು ಗ್ರಾಮಗಳಿಗೆ ಈ ಮಹಲಿಂಗೇಶ್ವರ ದೇವರು ಒಡೆಯ. ದೇವರ ಉತ್ಸವ ಅಂದ್ರೆ ಸಾವಿರಾರು ಜನರು ಸೇರುತ್ತಿದ್ದ ಕಾಲದಲ್ಲೇ ರಕ್ಷಣೆ ಕೊಟ್ಟು ಉತ್ಸವ ನಡೆಸಿದ ಪೊಲೀಸರಿಗೆ ಗೌರವ ನೀಡುವ ಸಲುವಾಗಿ ಈ ಕ್ರಮ ಬೆಳೆದು ಬಂದಿರಬಹುದು. ಇಂದಿಗೂ ಈ ಪದ್ಧತಿಯನ್ನ ಸಂಪ್ರದಾಯದಂತೆ ಪಾಲಿಸಲಾಗುತ್ತೆ. ಇಂತಹ ಒಂದು ಪದ್ಧತಿ ನಾವು ಬೇರೆ ಯಾವುದು ಕಡೆ ನನ್ನ ಗಮನಕ್ಕೆ ಬಂದಿಲ್ಲ. ಸೊ ಇದೊಂದು ತುಂಬ ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಪೊಲೀಸರಿಗೆ ಜನ ಜೊತೆ ತುಂಬ ಒಳ್ಳೆ ಸಂಪರ್ಕ ಇರಬೇಕು ಅಂತ ನಾವು ನಮ್ಮ ಇಲಾಖೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಜನಸ್ನೇಹಿ ಪೊಲೀಸ್ ಆಗಬೇಕು ಅಂತ ನಮ್ಮ ಉದ್ದೇಶ ಇದೆ. ಮತ್ತು ಬ್ರಹ್ಮಾವರದಲ್ಲಿ ನಿಜವಾಗಿ ಪೊಲೀಸೇ ಜನಸ್ನೇಹಿ ಆಗಿದ್ದಾರೆ ಅಂತ ಇದೊಂದು ಇಂಡಿಕೇಶನ್ ಅಂತ ನಾವು ಭಾವಿಸ್ತೀವಿ. ಜಗತ್ತು ರಕ್ಷಿಸುವ ದೇವರ ಜಾತ್ರೆಯಲ್ಲಿ ಮಾನವರಿಗೆ ರಕ್ಷಣೆ ನೀಡುವ ಆರಕ್ಷಕರಿಗೆ ನೀಡುವ ಈ ಆತಿಥ್ಯ ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಲ್ವಾ? ಗ್ರಾಮದ ನೆಮ್ಮದಿಗೆ ಹಗಲಿರುಳು ದುಡಿಯುವ ಪೊಲೀಸರಿಗೂ ಇದರಿಂದ ಏನೋ ಒಂದು ಸಾರ್ಥಕ ಅನುಭವ. ಪಲ್ಲವಿ ಸಂತೋಷ್, ವಿ ಪೊಲೀಸ್ ಸ್ಟಂಟ್ ಪೋಸ್ಟ್, 7 ಉಡುಪಿ.